ಇಲ್ಲಿ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಇವತ್ತು 1773 ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಈ 1773 ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಜಾರಿಗೆ ತರಲಿಕ್ಕೆ ಕಾರಣ ಅಂತಂದ್ರೆ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತ ದ್ವಿಮುಖ ಸರ್ಕಾರ ಪದ್ಧತಿ ಕಾರಣ ಅಂತ ಹೇಳಿ. ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಪರಿಹರಿಸಬೇಕು, ಆ ಕಾಯ್ದೆಯನ್ನ ರದ್ದುಪಡಿಸಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದೆ, ಬ್ರಿಟನ್ ಸರ್ಕಾರ ಈ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಆ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದುಪಡಿಸ್ತಾ ಇದೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಲಾರ್ಡ್ ನಾಥನ್ ಅವರು ಇಲ್ಲಿ ಏನ್ ಮಾಡ್ತಾ ಇದಾರೆ, ಒಂದು ಲಿಖಿತ ದಾಖಲೆಯನ್ನು ಬಳಸ್ತಾ ಇದಾರೆ. ಆ ಲಿಖಿತ ದಾಖಲೆ ಯಾವ್ದು ಅಂತಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ. ಇದನ್ನು ಕನ್ನಡದೊಳಗೆ ನಿಯಂತ್ರಣ ಅಧಿನಿಯಮ ಅನ್ನುವಂತಹ ಒಂದು ಕಾಯ್ದೆಯನ್ನ ಈ ಲಾರ್ಡ್ ನಾಥನ್ ಅವರು ಬಳಸ್ತಾ ಇದಾರೆ. ಇದು ಸಂವಿಧಾನಿಕ ಐತಿಹಾಸಿಕ ಬೆಳವಣಿಗೆಯಲ್ಲಿ ಪ್ರಥಮ ಕಾಯ್ದೆ ಅಂತ ಕೂಡ ನಾವೇನ್ ಮಾಡ್ಬೋದು ಹೇಳ್ಬೋದು. ಹಾಗಾದ್ರೆ ಈ ಕಾಯ್ದೆಗೆ ಅನುಗುಣವಾಗಿ ಏನ್ ಶಿಫಾರಸುಗಳು ಭಾರತ ದೇಶದೊಳಗೆ ಆಗ್ತಾ ಇದಾವ ಅಂತಂದ್ರೆ, ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತಹ ದ್ವಿಮುಖ ಸರ್ಕಾರ ಪದ್ಧತಿ ಏನಾಗ್ತಾ ಇದೆ, ರದ್ದಾಗ್ತಾ ಇದೆ. ಈ ಕಾಯ್ದೆ ಶಿಫಾರಸು ಏನ್ ಮಾಡ್ತಾ ಇದೆ ಅಂತಂದ್ರೆ, ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದುಪಡಿಸಿದ ಕಾಯ್ದೆ ಅಂತಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ. ಮತ್ತೇನು ಶಿಫಾರಸು ಮಾಡ್ತಾ ಇದೆ ಅಂದ್ರೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಯಾರನ್ನ ಅಂದ್ರೆ ವಾರನ್ ಹೇಸ್ಟಿಂಗ್ಸ್ ಅವರನ್ನ ಇಲ್ಲಿ ಏನ್ ಮಾಡ್ತಾ ಇದೆ, ನೇಮಕ ಮಾಡ್ತಾ ಇದೆ. ಈ ಕ್ವಶನ್ ಸಾಕಷ್ಟು ಬಾರಿ ಎಕ್ಸಾಂಪಲ್ ಬಂತು, ಸ್ವಲ್ಪ ಇದಕ್ಕೆ ಲಕ್ಷ್ಯ ಇರಲಿ. ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತ. ಇದ ಕ್ವಶನ್ ಪೊಲೀಸ್ ಎಕ್ಸಾಂಪಲ್ ಅಲ್ಲಿ ಹೆಂಗ್ ಕೇಳೋಣ ಅಂದ್ರೆ, ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳ್ಯಾನ, ಅವಾಗ ಕೆಲವು ಮಂದಿ ಏನ್ ಮಾಡ್ಯಾರ, ವಾರನ್ ಹೇಸ್ಟಿಂಗ್ಸ್ ಅಂತ ಹಾಕ್ಯಾರ. ಬಟ್ ವಾರನ್ ಹೇಸ್ಟಿಂಗ್ಸ್ ಉತ್ತರ ಸರಿಯಾದದ್ದು ಅಲ್ಲ, ತಪ್ಪಾದ ಉತ್ತರ. ಯಾಕ ಅಂದ್ರೆ, ಬಂಗಾಳಕ್ಕೆ ಮಾತ್ರ ಈತ ಫಸ್ಟ್ ಗವರ್ನರ್, ಆದ್ರೆ ಇಡೀ ಭಾರತದ ಗವರ್ನರ್ ಜನರಲ್ ಯಾರು ಅಂತ ನಿಮ್ಮ ಪೊಲೀಸ್ ಕ್ವಶನ್ ಕ್ರಿಯೇಟ್ ಮಾಡಿದಾನೆ. ಅವಾಗ ನೀವೇನ್ ಹೇಳ್ಬೇಕು, ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರನ್ನ 1833 ಕಾಯ್ದೆ ಒಳಗೆ ಬಂಗಾಳದ ಗವರ್ನರ್ ಬದಲಾಗಿ ಇಡೀ ಭಾರತದ ಗವರ್ನರ್ ಪ್ರಥಮ ಭಾರತದ ಗವರ್ನರ್ ಜನರಲ್ ಅಂತ ಇಲ್ಲಿ ಏನ್ ಮಾಡ್ತಾ ಇದೆ, 1833 ಕಾಯ್ದೆ ಶಿಫಾರಸು ಮಾಡ್ತಾ ಇದೆ. ಅದಕ್ಕನುಗುಣವಾಗಿ ಭಾರತ ದೇಶದೊಳಗ ಬಂಗಾಳದ ಅಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಂಕ್ ಏನಾಗ್ತಾ ಇದಾರ, ನೇಮಕ ಆಗ್ತಾ ಇದಾರ. ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತಂದಾಗ ನೀವೇನ್ ಹೇಳಬೇಕು, ವಾರನ್ ಹೇಸ್ಟಿಂಗ್ಸ್ ಅಂತ. ಅಷ್ಟೇ ಅಲ್ಲ, 4 ಜನ ಗವರ್ನರ್ ಮಂಡಳಿ ಒಳಗೆ ಮೆಂಬರ್ ಆಗಿ ಇಲ್ಲೇನು ಮಾಡ್ತಾ ಇದಾರ, ಆಯ್ಕೆ ಮಾಡ್ತಾ ಇದಾರ. ಆ 4 ಜನ ಯಾರು ಅಂತಂದ್ರೆ, ಫ್ರಾನ್ಸಿಸ್ ಅಂತ ಒಬ್ರು, ಮಾನ್ಸನ್ ಅಂತ ಒಬ್ರು, ಆಮೇಲೆ ಕ್ಲೇವರಿಂಗ್ ಅಂತ ಒಬ್ರು, ಆಮೇಲೆ ಫಾರ್ವೆಲ್ ಅಂತ ಒಬ್ರು. ಫ್ರಾನ್ಸಿಸ್, ಮಾನ್ಸನ್, ಕ್ಲೇವರಿಂಗ್ ಅಂಡ್ ಫಾರ್ವೆಲ್, ಇವರು 4 ಜನ ಸದಸ್ಯರು, ಒಬ್ಬ ಗವರ್ನರ್ ವಾರನ್ ಹೇಸ್ಟಿಂಗ್ಸ್. ಟೋಟಲ್ ಒಂದು ಗವರ್ನರ್ ಮಂಡಳಿ ಒಳಗೆ ಇಷ್ಟು ಜನ ಸದಸ್ಯರು, ಈ ಒಬ್ಬ ಗವರ್ನರ್ ಜನರಲ್ ಆಗಿ ಏನಾದ ನೇಮಕ ಆದ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಏನೇನು ಕ್ರಿಯೇಟ್ ಆಗ್ತಾ ಇದಾವ ನಿಮ್ಮ ಎಕ್ಸಾಮ್, ಆಲ್ಮೋಸ್ಟ್ KS, KSI, FDA, SDA, ಪೊಲೀಸ್ ಅದರ್ಸ್ ಎಕ್ಸಾಮ್ ಒಳಗ ಒಂದು ಕ್ವಶನ್ ಕಂಪಲ್ಸರಿ ಬರ್ತಾ ಇದೆ ಏನಂತ, ಸ್ವಲ್ಪ ಲಕ್ಷ್ಯ ಇದೆ. ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತ. ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಿಲಿಯಂ ಬೆಂಟಿಂಕ್ ಅಂತ ಹೇಳ. ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳ.
ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳಿದ್ರು. ಭಾರತದ ಪ್ರಥಮ ವೈಸರಾಯ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳಿದ್ರು. ಭಾರತದ ಕೊನೆಯ ವೈಸರಾಯ ಯಾರು ಅಂತ ಕೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳಿದ್ರು. ಸ್ವತಂತ್ರ ಭಾರತದ ಪ್ರಥಮ ಕೊನೆಯ ಗವರ್ನರ್ ಜನರಲ್ ಅಥವಾ ವೈಸರಾಯ ಯಾರು ಅಂತ ಕೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ. ಸ್ವತಂತ್ರ ಭಾರತದ ಭಾರತದವರೆಯಾದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ ಅಂತ. ಇವಿಷ್ಟು ಕ್ವಶನ್ ಎಕ್ಸಾಮ್ ಬಂದು ಫಸ್ಟ್ ಯಾರ್ ಲಾಸ್ಟ್ ಯಾರ್? ಬಂಗಾಳ, ಭಾರತ, ವೈಸರಾಯ, ಸ್ವತಂತ್ರ ಭಾರತ, ಈ ಇಷ್ಟು ಜನರ ಬಗ್ಗೆ ನಿಮಗೆ ಗೊತ್ತಿದ್ರೆ ಮಾತ್ರ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗೆ ಸಿಗ್ತಾ ಇದೆ. ಇಲ್ಲಿ ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬಾರ್ದು. ವೈಸರಾಯ ಕೇಳ್ಯಾನೋ, ಏನು ಬಂಗಾಳದ ಕೇಳ್ಯಾನೋ, ಭಾರತದ ಕೇಳ್ಯಾನೋ, ಏನು ಸ್ವತಂತ್ರ ಭಾರತ ಕೇಳ್ಯಾನೋ, ಏನು ಪ್ರಥಮ ಕೇಳ್ಯಾನೋ, ಏನು ಕೊನೆ ಕೇಳ್ಯಾನೋ. ನೋಡಿ, ನೀವು ಎಕ್ಸಾಮ್ ಬರುವಾಗ ಸ್ವಲ್ಪ ಥಿಂಕ್ ಮಾಡಿ. ಸುಮ್ಮನೆ ಯಾವುದೋ ಐತೆ ಅಂತ ಥಿಂಕ್ ಮಾಡಿದ್ರಾಗ ಆಗ್ತಿಲ್ಲ. ಯಾಕಂದ್ರೆ ಒಂದು ಕ್ವಶನ್ ತಪ್ಪಾತಂದ್ರೆ ನಿಮ್ಮ ನೆಗೆಟಿವ್ ಮಾರ್ಕ್ ಒಳಗೆ ಜೀರೋ ಎಷ್ಟು 2.25 ಅಂದ್ರೆ 1 ರೂಪಾಯಿಗೆ 25 ಪೈಸ ನೀವೇನು ಕೊಡ್ಬೇಕಾಗತ್ತೆ? ಬಡ್ಡಿ ಎಲ್ಲ ಚಕ್ರ ಬಡ್ಡಿ ಕೊಡ್ಬೇಕಾಗತ್ತೆ. ಅದಕ್ಕೆ ನಿಮಗೆ ಲಕ್ಷ ಕೊಟ್ಟು ಸ್ವಲ್ಪ ಕ್ವಶನ್ ಅನ್ನ ಏನ್ ಮಾಡಿ ಇದನ್ನ ಎಕ್ಸಾಂಪಲ್ ಕೇಳಿದ. ಭಾರತದ ಗವರ್ನರ್ ಜನರಲ್ ಅಂತ ಕೇಳೋಣ, ಅವಾಗ ವಿಲಿಯಂ ಬ್ಯಾಟಿಂಗ್ ಅಂತ ಹೇಳ. ಬಂಗಾಳದ ಗವರ್ನರ್ ಜನರಲ್ ಅಂದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳ. ಯಾಕಂದ್ರೆ ಬಂಗಾಳ ಕಷ್ಟ, ಬಂಗಾಳ ಇವತ್ತು ಪಶ್ಚಿಮ ಬಂಗಾಳ ಅಂತ ಕೇಳ್ತಾ ಇದ್ದೇವೆ. ನಮ್ಮ ಭಾರತ ದೇಶದೊಳಗೆ ಇದೊಂದು ರಾಜ್ಯ, ಭಾರತ ಅಲ್ಲ. ಆದ್ರೆ ಭಾರತ ಅಂತಂದ್ರೆ ಇಡೀ ನಮ್ಮ ದೇಶ ಏನಿದೆ ಆ ದೇಶಕ್ಕೆ 1833 ಕಾಯ್ದೆ ಏನಂತ ಮಾಡ್ತಾ ಇದೆ, ಭಾರತದ ಗವರ್ನರ್ ಜನರಲ್ ಅಂತ ವಿಲಿಯಂ ಬೆಂಟಿಂಕ್ ಅವರನ್ನು ನೇಮಕ ಮಾಡ್ತಾರೆ. ಅವಾಗ ಅದು ಸರಿಯಾದ ಉತ್ತರ. ಹಾಗಾದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂತ ನೇಮಕ ಮಾಡಿದ್ದು ವಾರನ್ ಹೇಸ್ಟಿಂಗ್ಸ್ ಅವರನ್ನ ಯಾವ ಕಾಯ್ದೆ ಮಾಡ್ತಾ ಇದೆ? ಈ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಶಿಫಾರಸುಗಳನ್ನ ಮಾಡ್ತಾ ಇದೆ. ಮತ್ತೇನ್ ಶಿಫಾರಸು ಮಾಡ್ತಾ ಇದೆ ಈ ಕಾಯ್ದೆ ಅಂತಂದ್ರೆ, ಭಾರತ ದೇಶದೊಳಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ನೋಡಿ, ವೆರಿ ಇಂಪಾರ್ಟೆಂಟ್. ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಶಿಫಾರಸು ಮಾಡಿದ ಕಾಯ್ದೆ ಅಂತಂದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ. ಈ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಈ ಸುಪ್ರೀಂ ಕೋರ್ಟ್ ತನ್ನ ಕಾರ್ಯಾರಂಭವನ್ನು ಪ್ರಾರಂಭಿಸ್ತಾ ಇದೆ ಯಾವಾಗ ಅಂತಂದ್ರೆ 26ನೇ ತಾರೀಕು ಮಾರ್ಚ್ ತಿಂಗಳ 1774 ಇಸ್ವಿಯೊಳಗೆ ಇದು ತನ್ನ ಕಾರ್ಯಾರಂಭವನ್ನ ಭಾರತ ದೇಶದೊಳಗೆ ಕಲ್ಕತ್ತಾದೊಳಗೆ ಏನ್ ಮಾಡ್ತಾ ಇದೆ, ಪ್ರಾರಂಭ ಮಾಡ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟಿನ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ಯಾರ ನೇಮಕ ಆಗ್ತಾ ಇದ್ದಾರ ಆ ಸಂದರ್ಭದಲ್ಲಿ ಅಂತಂದ್ರೆ, ಎಲಿಜಾ ಇಂಪೆ ಅನ್ನೋರು ಇಲ್ಲೇನಾಗ್ತಾ ಇದ್ರ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿ ಫಸ್ಟ್ ಏನಾಗ್ತಾ ಇದ್ರ ನೇಮಕ ಆಗ್ತಾರೆ. ನೋಡಿ, ಸುಪ್ರೀಂ ಕೋರ್ಟಿನ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ 1774 ಇಸ್ವಿಯೊಳಗ ಎಲಿಜಾ ಇಂಪೆ ಅವರು ಇಲ್ಲೇನಾಗ್ತಾ ಇದ್ರ ಆಯ್ಕೆ ಆಗ್ತಾ ಇದ್ರ. ಅಷ್ಟೇ ಅಲ್ಲ, ಇದು ಎಷ್ಟು ಜನ ಸದಸ್ಯರು ಅಂದ್ರೆ ಎಷ್ಟು ಜನ ನ್ಯಾಯಾಧೀಶರನ್ನ ಒಳಗೊಂಡಿತ್ತು ಅಂದ್ರೆ 3 ಜನ ನ್ಯಾಯಾಧೀಶರಿತ್ತು. 3 ಜನ ನ್ಯಾಯಾಧೀಶರು ಯಾರು ಅಂತಂದ್ರೆ, ಲೀಮಾ ಈಸ್ಟರ್ ಅಂತ ಒಬ್ರು, ಹೈಡ್ ಅಂತ ಮತ್ತೊಬ್ರು, ಇನ್ನೊಬ್ರು ರಾಬರ್ಟ್ ಚೇಂಬರ್ಸ್ ಅಂತ ಮತ್ತೆ. ನೋಡಿ, ಲೀಮಾ ಈಸ್ಟರ್, ಹೈಡ್, ರಾಬರ್ಟ್ ಚೇಂಬರ್ಸ್, ಇವ್ರು 3 ಜನ ಎಷ್ಟು ನ್ಯಾಯಾಧೀಶರು. ಈತ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಆದ್ರೆ ಟೋಟಲ್ ಎಷ್ಟಾದ್ರು 4 ಜನ. ಅಂದ್ರೆ ಭಾರತ ದೇಶದೊಳಗೆ ಫಸ್ಟ್ 4 ಜನ ಸದಸ್ಯರಿಂದ ಯಾವುದು ಅಂತಂದ್ರೆ ಭಾರತ ದೇಶದ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿತ್ತು. 4 ಜನರಿಂದ ಕಾರ್ಯಾರಂಭ ಪ್ರಾರಂಭ ಆಗಿತ್ತು ಯಾವುದು, ಸುಪ್ರೀಂ ಕೋರ್ಟ್. ಹಾಗಾದ್ರೆ ಇವತ್ತು ಪ್ರೆಸೆಂಟ್ ಆಗಿ ಭಾರತ ದೇಶದ ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ ಅಂತಂದ್ರೆ 34 ಜನ. 34 ಮೆಂಬರ್ಸ್ ಇದ್ದಾರೆ ಇವತ್ತು ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ನಲ್ಲಿ. ಒಬ್ಬ ಚೀಫ್ ಜಸ್ಟಿಸ್, ಇನ್ನು 33 ಜನ ನ್ಯಾಯಾಧೀಶ. ಅಂದ್ರೆ ಒಬ್ಬ ಮುಖ್ಯ ನ್ಯಾಯಾಧೀಶ, 33 ಜನ ನ್ಯಾಯಾಧೀಶರು, ಟೋಟಲ್ 34 ಜನ. ಫಸ್ಟ್ ಪ್ರಾರಂಭ ಆದಾಗ 4 ಮಂದಿ, ಇವಾಗ
34 ಜನ ಇದನ್ನು ಕೂಡ ಎಕ್ಸಾಂಪಲ್ ಕೇಳಿದ್ರೆ ಸ್ವಲ್ಪ ಲಕ್ಷ್ಯದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೀವು ಎಷ್ಟು ಹೇಳಬೇಕು 34 ಅಂತ ಸದ್ಯ ಪ್ರೆಸೆಂಟ್ ಹೇಳಿದ್ರೆ ಟೋಟಲ್ 34 ಹಾಗಾದ್ರೆ ಇವತ್ತು ಕರ್ನಾಟಕ ರಾಜ್ಯ ಹೈಕೋರ್ಟ್ನಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ ಟೋಟಲ್ ಎಷ್ಟಿದ್ದಾರೆ ಅಂತಂದ್ರೆ 61+1=62 ಇದೆ ಎಲ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ 61 ಜನ ನ್ಯಾಯಾಧೀಶರು ಟೋಟಲ್ ಎಷ್ಟು ಅಂತಂದ್ರೆ ಹೈಕೋರ್ಟ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 62 ಜನ ನ್ಯಾಯಾಧೀಶರನ್ನ ನಾವು ಕಾಣ್ತಾ ಇದ್ದೇವೆ ಸುಪ್ರೀಂ ಕೋರ್ಟ್ನಲ್ಲಿ 34 ಜನ ಹೈಕೋರ್ಟ್ನಲ್ಲಿ 62 ಜನ ನ್ಯಾಯಾಧೀಶರನ್ನ ಇವತ್ತು ನಮ್ಮ ಭಾರತ ದೇಶದೊಳಗೆ ನಾವು ಕಾಣ್ತಾ ಇದ್ದೇವೆ ಹಾಗಾದ್ರೆ ಇವತ್ತು ಭಾರತ ದೇಶದೊಳಗೆ ಹೈಕೋರ್ಟ್ಗಳು ಎಷ್ಟಿದಾವ ಅಂತಂದ್ರೆ 25 ಹೈಕೋರ್ಟ್ಗಳು 25ನೇ ಹೈಕೋರ್ಟ್ ಯಾವುದು ಅಂತ ಕೇಳಿದ್ರೆ ಅಮರಾವತಿ ಹೈಕೋರ್ಟ್ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತ ಅಮರಾವತಿ ಹೈಕೋರ್ಟ್ 25ನೇ ಹೈಕೋರ್ಟ್ 25 ಹೈಕೋರ್ಟ್ಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೈಕೋರ್ಟ್ ಬೆಂಗಳೂರಿನಲ್ಲಿದೆ ಇನ್ನಾದ್ರೆ ಎರಡು ಕಾಯಂ ಪೀಠಗಳು ಧಾರವಾಡ ನೆಕ್ಸ್ಟ್ ಬಿಟ್ಟರೆ ಕಲಬುರಗಿ ಇವು ಎರಡರಲ್ಲಿ ಕಾಯಂ ಪೀಠಗಳನ್ನ ಕಾಣ್ತಾ ಇದ್ದೇವೆ ಆಮೇಲೆ ಇವತ್ತು ಬೆಂಗಳೂರಿನಲ್ಲಿ ಹೆಡ್ ಆಫೀಸ್ ಅಂದ್ರೆ ಹೈಕೋರ್ಟ್ ಅನ್ನ ಕಾಣ್ತಾ ಇದ್ದೇವೆ ಇವತ್ತು 62 ಜನ ನ್ಯಾಯಾಧೀಶರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ ಹೊಂದಿದೆ ಹಾಗಾದ್ರೆ ಈ 1773 ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಶಿಫಾರಸಿನ ಮೇರೆಗೆ ಏನ್ ಬದಲಾವಣೆಗಳಾಗುವ ಅಂತಂದ್ರೆ ಲಾರ್ಡ್ ನಾಥನ್ ಹೊರಡಿಸಿದಂತಹ ಈ ಬರವಣಿಗೆ ಲಿಖಿತ ದಾಖಲೆ ಅನ್ನೋದು ಏನಿದೆ ಇದೇನ್ ಶಿಫಾರಸು ಮಾಡ್ತಾ ಇದೆ ಭಾರತಕ್ಕಂದ್ರೆ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದುಪಡಿಸ್ತಾ ಇದೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತ ವಾರನ್ ಹೇಸ್ಟಿಂಗ್ಸ್ ಅವರನ್ನ ನೇಮಕ ಮಾಡ್ತಾ ಇದೆ ಅಷ್ಟೇ ಅಲ್ಲ ಇದು 4 ಜನ ಸದಸ್ಯರಿಂದ ಕೂಡಿದಂತ ಗವರ್ನರ್ ಮಂಡಳಿಯನ್ನ ನೇಮಕ ಮಾಡ್ತಾ ಇದೆ ಅಷ್ಟೇ ಅಲ್ಲ ಭಾರತ ದೇಶದೊಳಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅದಕ್ಕನುಗುಣವಾಗಿ 1774 ಸುಪ್ರೀಂ ಕೋರ್ಟ್ ಪ್ರಾರಂಭ ಆಯಿತು ಆವಾಗ ಗಿರಿಜಾ ಲಿಂಪೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಭಾರತ ದೇಶದೊಳಗೆ ಅದು ಕಲ್ಕತ್ತಾದೊಳಗೆ ಸ್ಥಾಪನೆ ಆಯಿತು ಒಟ್ಟು 3 ಜನ ನ್ಯಾಯಾಧೀಶರಿಂದ ಕೂಡಿತ್ತು ಟೋಟಲ್ 4 ಮಂದಿಯಿಂದ ಪ್ರಾರಂಭವಾದಂತಹ ಸುಪ್ರೀಂ ಕೋರ್ಟ್ ಇವತ್ತು ಪ್ರೆಸೆಂಟ್ ಆಗಿ 34 ಜನ ಸದಸ್ಯರಿಂದ ಭಾರತದ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಇದೆ ಸೇವೆಯನ್ನ ಸಲ್ಲಿಸ್ತಾ ಇದೆ ಇದು 1773 ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತ ಮಾಹಿತಿ ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಯಾವ ಕಾಯ್ದೆ ಐತೆ ಅನ್ನೋದನ್ನ ಮತ್ತೆ ಡಿಸ್ಕಸ್ ಮಾಡೋಣ.